आपको याद है महाभारत में जब अर्जुन को तीर मारनी थी तो सिर्फ मछली की आंख देखता था, उसको और कुछ नहीं दिखता था, सीधे निशाना मारता था, सीधे ऊपर देखते थे और उस निशाने से उनका ध्यान बिल्कुल नहीं हटता था। ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಮಹಾರಾಜ ಅರ್ಜುನ ಎಲ್ರಿಗೂ ಗೊತ್ತಲ್ಲ, ಅರ್ಜುನ ಪಾಂಡವ ಅರ್ಜುನನಿಗೆ ಬಿಲ್ಲು ಒಡಿ ಅಂತ ಹೇಳ್ತಾರೆ. ಬಿಲ್ಲು ಒಡಿ ಅಂತ ಹೇಳಿದಾಗ ಆ ಬಾಣ ಅಲ್ಲಿ ಒಂದು ಮೀನ್ ಇರುತ್ತೆ, ಅವನಿಗೆ ಮೀನ್ ಕಾಣೋದಿಲ್ಲ, ಮೀನಿನ ಕಣ್ಣನ್ನ ಗುರಿಯಾಗಿಟ್ಕೊಂಡು ಒಡಿತಾನೆ, ಅದು ಅರ್ಜುನನ ಒಂದು ಗುರಿ. तो मेरी बहनों और मेरे भाइयों, कर्नाटका के अर्जुन बन जाओ, ನೀವೆಲ್ಲರೂ ಕರ್ನಾಟಕದಲ್ಲಿ ಅರ್ಜುನನಾಗಬೇಕು, ನಿಮ್ಮ ಗುರಿ. अपना ध्यान अपने भविष्य पे रखो. ನಿಮ್ಮ ಗುರಿ ಹೇಗೆ ಅರ್ಜುನ ಮೀನಿನ ಕಣ್ಣಿನ ಮೇಲೆ ಗುರಿ ಇಟ್ಟ ಹಾಗೆ ನಿಮ್ಮ ಗುರಿ ನಿಮ್ಮ ಭವಿಷ್ಯದ ಕಡೆ ಇರಬೇಕು. ಇದರ ಉದರ ನಾ ಭಟ್ಕೆ ಅಲ್ಲಿ ಇಲ್ಲಿ ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನೀವೇನಾದ್ರೂ ತಿರ್ಕೊಂಡ್ರೆ ಬಡೆ ಸೆ ಬಡಾ ನೇತಾ ಆ ಜಾಯ್ ಆಪ್ಕೆ ಸಾಮ್ನೆ ಆಪ್ಕಿ ಬಾತ್ ನಹಿ ಕೀ ತೋ ಉಸ್ಕಿ ಬಾತೆ ಕೋ ಪರೆ ಕರ್ ದೋ. ನಿಮಗೆ ಎಷ್ಟೊಂದು ಕಷ್ಟಗಳು ಬಂತು, ಪ್ರವಾಹ ಬಂತು, ಬರಗಾಲ ಬಂತು, ಯಾರು ನಿಮ್ಮ ಮಾತುಗಳನ್ನ ಕೇಳಲಿಲ್ಲ, ಅದನ್ನೆಲ್ಲ ಪಕ್ಕಕ್ಕಿಡಿ. ಅಪ್ನ ಧ್ಯಾನ್ ಅಪ್ನಿ ಸಮಸ್ಯಾವೋ ಪರ್ ಅಪ್ನೆ ವಿಕಾಸ್ ಪರ್ अपने बच्चों के भविष्य पर, अपने पेट भरने पर, अपनी ईमानदारी पर आप अपना ध्यान एकदम सटीक रखो, उसको हिलने मत दो. ನಿಮ್ಮ ಗುರಿ ಮಾತ್ರ, ನಿಮ್ಮ ಧ್ಯಾನ ಮಾತ್ರ, ಅವರು ಇವರು ಹೇಳೋ ಮಾತಿಗೆ ಹೋಗ್ಕೊಡ್ದು. ನಿಮ್ಮ ಗುರಿ ಏನಿರಬೇಕು ಅಂತಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ, ನಿಮ್ಮೆಲ್ಲರ ಕೆಲಸ ಅಭಿವೃದ್ಧಿ, ರೈತರ ಏಳಿಗೆ, ಇದರ ಮೇಲೆ ನಿಮ್ಮ ಗುರಿ ಇರಲಿ. ಆ ಗುರಿಯಿಂದ ನೀವು ಯಾವುದೇ ಕಾರಣಕ್ಕೂ ಸರಿಬಾರದು. ಔರ್ ಸಮಜ್ ಜಾವ್ ಕಿ ಚುನಾವ್ ಕೆ ಸಾಮ್ನೆ ಯಾ ಕಿಸಿ ಭಿ ಸಮಯ अगर कोई नेता आपके सामने आकर आपकी बात नहीं करता है, आपके प्रति जवाब दे नहीं बनता है, आपको ये नहीं बताता है कि क्या करके दिखाया है. लेटेस्ट खबरों के लिए देखते रहिए MUZ News और ताज़ा अपडेट पाने के लिए चैनल सब्सक्राइब करना ना भूलें.